ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪಕ್ಷಕ್ಕೆ ಬಿಜೆಪಿ ಬೆನ್ನಿಗೆ ಚೂರಿ ಹಾಕಿದೆ ಎಂದು ಶಿವಸೇನಾ ರಾಜ್ಯಾಧ್ಯಕ್ಷ ಕುಮಾರ್ ಹಕಾರೆ ಹೇಳಿದರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಶಿವಸೇನೆಯೇ ಮುಂದಿನ ಸಿಎಂ ಅಭ್ಯರ್ಥಿ ಎಂದು ಚುನಾವಣೆ ಮುಂಚೆ ಹೇಳಿದ್ದೇವೆ, ಆದರೆ ಬಿಜೆಪಿ ಇದನ್ನು ಮೊದಲು ಒಪ್ಪಿಕೊಂಡು ನಂತರ ಬೆನ್ನಿಗೆ ಚೂರಿ ಹಾಕಿದೆ ಎಂದು ಆರೋಪಿಸಿದರು. ಈಗಲೂ ಶಿವಸೇನೆ ಅಭ್ಯರ್ಥಿಯೇ ಸಿಎಂ ಆಗಲಿದ್ದು ಮಹಾರಾಷ್ಟ್ರದ ಜನರು ನಮ್ಮ ಕೈ ಹಿಡಿಯಲಿದ್ದಾರೆ ಎಂದರು. ಮಹಾರಾಷ್ಟ್ರದಲ್ಲಿ ಶಿವಸೇನಾ ಚುನಾವಣೆಯಲ್ಲಿ ತನ್ನ ಸಾಮರ್ಥ್ಯವನ್ನು ಬೀರಿದ್ದು ಎಲ್ಲ ಪಕ್ಷಗಳಿಗೂ ಶಿವಸೇನಾ ತಕ್ಕ ಪಾಠ ಕಲಿಸಲಿದೆ ಎಂದರು. ಕರ್ನಾಟಕದಲ್ಲಿಯೂ ಕೂಡ ಶಿವಸೇನಾ ಪಕ್ಷ ಚುನಾವಣೆಯಲ್ಲಿ ತನ್ನ ಜಯಭೇರಿ ಬಾರಿಸಲಿದೆ ಎಂದರು. ನಿಮಗೀಗಾಗಲೇ ಎಲ್ಲರಿಗೂ ಗುರುತಿದೆ ಮಹಾರಾಷ್ಟ್ರದಲ್ಲಿ ಏನು ನಡೀತಾ ಇದೆ ಅಂಥೇಳಿ. ಆ ವಿಷಯವಾಗಿ ನಾನು ಭಾಳ ಮಾತಾಡೋದಿಲ್ಲ. ನಾವು ಶಿವಸೇನಾ ಪಕ್ಷದವರು ಮಹಾರಾಷ್ಟ್ರದಲ್ಲಿ ಯಾವುದೇ ಇದರಲ್ಲೂ ಸರ್ಕಾರವನ್ನು ರಚಿಸುವಂತಿದ್ರು ಮೊದಲೇ ಹೇಳಿದ್ವಿ. ವಿಧಾನಸಭಾ ಎಲೆಕ್ಷನ್ಕಿಂತ ಮೊದಲನೇ ಹೇಳಿದ್ವಿ, ಒಡಂಬಡಿಕೆ ಆದಾಗಲೂ ಹೇಳಿದ್ವಿ. ವಿಧಾನಸಭಾ ಎಲೆಕ್ಷನ್ ನಾವು ಈಗಾಗಲೇ ಅದನ್ನು ನಮ್ಮ ಪ್ರಣಾಳಿಕೆಯಲ್ಲೂ ಹೇಳಿದ್ವಿ, ಅದೇ ಥರ ನಮ್ಮ ಪ್ರಚಾರದಲ್ಲೂ ಹೇಳಿದ್ವಿ. ಈ ಸಾರಿಯ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಶಿವಸೇನಾ ಪಕ್ಷದವರು, ಅದು ಯಾರೇ ಆಗಿರಲಿ, ಈ ಥರನೇ ಹೇಳಿದ್ದು. ಇದಕ್ಕೆ ನಮಗೆ ಗುರ್ತಿರೋ ಹಾಗೆ, ನನಗೆ ಗುರ್ತಿರೋ ಹಾಗೆ, ಲೋಕಸಭಾ ಇಲೆಕ್ಷನ್ ಏನಾಯಿತು, ಲೋಕಸಭಾ ಚುನಾವಣೆ ಏನಾಯಿತು, ಆವಾಗಲೇ ಈ ಒಡಂಬಡಿಕೆ ಆಗಿದ್ದು ನಮ್ಮ ಹಿರಿಯರ ನಡುವೆ, ನಮ್ಮ ಪಕ್ಷದ ಪ್ರಮುಖರು ಹಾಗೂ ಭಾರತೀಯ ಜನತಾ ಪಕ್ಷದ ಪ್ರಮುಖರ ನಡುವೆ ಈ ಒಂದು ಒಡಂಬಡಿಕೆ ಆಗಿತ್ತು. ಅದು ಯಾರೇ ಆಗಿರಲಿ, ಈ ಸಾರಿ ಶಿವಸೇನಾ ಪಕ್ಷದವರೇ ಮುಖ್ಯಮಂತ್ರಿ ಅಂತ ಇದಾಗಿದ್ದು. ನಾವು ಎಷ್ಟೋ ಸಾರಿ ಅವರ ಒಂದು ಭಿನ್ನ ಇರ್ಬೋದು, ಒಂದು ವಿನಂತಿ ಇರ್ಬೋದು, ಅದಕ್ಕೆ ನಾವು ಒಪ್ಕೊಂಡಿದ್ವಿ, ಅದ್ರ ಸಂಬಂಧ ಕೂಡ್ಕೊಂಡು ಹೋಗಿದ್ವಿ. ಆದರೆ ಈ ಸಾರಿ ನಮಗೆ ಬೆಣ್ಣಾಗ ಚೂರಿ ಇರ್ತಾಗಿತ್ತು, ಹೀಗಾಗಿ ಅವರಿಂದ ನಾವು ದೂರ ಸರಿದ್ವಿ. ರಾಜಕೀಯದಲ್ಲಿ ಇನ್ನೂ ಏನೇನೋ ಆಗ್ಬೋದು, ಆದರೆ ಇವತ್ತು ನಾವು ಶಿವಸೇನಾ ಪಕ್ಷದ ವ್ಯಕ್ತಿನೇ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ. ಮತ್ತೊಮ್ಮೆ ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಮಹಾಂತೇಶ್ ಕಂಬಳಿ, ಕನ್ನಡ ಟಿವಿ, ಹುಬ್ಬಳ್ಳಿ.